ಮತ್ತು ಇನ್ನೂ ಒಂದು ಮಾತನ್ನ ನಾನು ಹೇಳಬೇಕು ಬಯಸುತ್ತೇನೆ ಕಾಂಗ್ರೆಸ್ ಗೆ ನಿಜವಾಗಲೂ ಹೇಳಬೇಕು ಅಂತ ಹೇಳಿದ್ರೆ ಈ ನೆಲದ ಬಗ್ಗೆ ಈ ನೆಲದ ಕಾನೂನಿನ ಬಗ್ಗೆ ಸಂವಿಧಾನದ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾನೆ ಗೌರವ ಇಲ್ವೇ ಇಲ್ಲ ಇವರಿಗೆ ಗೌರವ ಇಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ ಇಡಿ ಬಗ್ಗೆ ಗೌರವ ಇಲ್ಲ ಐಟಿ ಬಗ್ಗೆ ಗೌರವ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಬಹಳಷ್ಟು ಜನ ನಾಯಕರು ಬೇಲ್ ಮೇಲೆ ಇರ್ತಕ್ಕಂತವರು ಡಿ ಕೆ ಶಿವಕುಮಾರ್ ನಿಂದ ಹಿಡ್ಕೊಂಡು ಈಗ ಯಾರು ನಿನ್ನೆ ಅವರ ನಲ್ಪಾಡು ಭಾಷಣ ಮಾಡಿದರಲ್ಲ ಅವರು ಏನು ಬಾಯಿಗೆ ಬಂದಂಗೆ ಭಾಷಣ ಮಾಡಿದ್ದಾರೆ ಆ ಭಾಷಣದ ತುಣುಕು ಎಲ್ಲ ಬಹಳ ಹಾಸ್ಯಾಸ್ಪದವಾಗಿ ಓಡಾಡ್ತಾ ಇದೆ ಅತ್ಯಾಚಾರ ಮಾಡಿದರಂತೆ ಏನು ಶಬ್ದ ಬಳಕೆ ಎಲ್ಲರ ಸಾಧ್ಯನ ಇದು ಎಷ್ಟು ಅವಹೇಳನಕಾರಿಯಾಗಿ ಭಾಷಣವನ್ನು ಮಾಡಿದರೆ ಅವರು ಕೂಡ ಬೇಲ್ ಗಿರಾಕಿನೆ ಯಾರು ನಲ್ಪಾಡ್ ಡಿ ಕೆ ಶಿವಕುಮಾರ್ ಅವರು ಕೂಡ ಬೇಲ್ ತೆಗೆದುಕೊಂಡೆ ಹೊರಗಡೆ ಇರತಕ್ಕಂತವರು ಸೋನಿಯಾ ಗಾಂಧಿ ಅವರು ಅನೇಕ ಸಾರಿ ಬೇಲ್ ತೆಗೆದುಕೊಂಡೆ ಹೊರಗಡೆ ಇರತಕ್ಕಂತವರು ರಾಹುಲ್ ಗಾಂಧಿ ಅವರು ಬೇಲ್ ತೆಗೆದುಕೊಂಡೆ ಹೊರಗಡೆ ಇರತಕ್ಕಂತವರು ನಡೀಲಿ ಎಂಕ್ವೈರಿ ನಾನು ನಿಮ್ಮ ಬಾಳ ನಿರ್ದಾಕ್ಷಿಣ್ಯವಾಗಿ ಹೇಳೋದಕ್ಕೆ ಬಯಸ್ತೇನೆ ನೀವು ಪ್ರಾಮಾಣಿಕರು ತಾನೆ ಯಾಕೆ ಎದುರುಕೊಂತೀರಾ ನೀವು ಯಾಕೆ ಕಳ್ಳ ಅಂತ ಹೇಳಿದ್ರೆ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೊಳ್ತೀರಾ ನೀವು ಪ್ರಾಮಾಣಿಕರು ತಾನೆ ಫೇಸ್ ಮಾಡಿ ವೈ ಯು ಆರ್ ಹೆಜಿಟೇಟಿಂಗ್ ಯಾಕೆ ನೀವು ಎದುರುತ್ತೀರಾ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ನೀವು ಎದರಬೇಡಿ ನೀವು ಪ್ರಾಮಾಣಿಕರಲ್ಲ ಹಂಸಕ್ಷೀರ ನ್ಯಾಯದಂತ ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿ ಯಾಕೆ ಪ್ರತಿಭಟನೆ ಮಾಡ್ತೀರಾ ಯಾಕೆ ಜನರಿಗೆ ತೊಂದರೆ ಕೊಡ್ತಾ ಇದ್ದೀರಾ ಲಕ್ಷಾಂತರ ಜನರಿಗೆ ವಾಹನದಲ್ಲಿ ಓಡಾಡುವಂತವರಿಗೆ ಟ್ರಾಫಿಕ್ ಎಲ್ಲ ಬಂದಾಗಂಗೆ ಯಾಕೆ ಮಾಡ್ತೀರಾ ಸಾರ್ವಜನಿಕರಿಗೆ ತೊಂದರೆ ಯಾಕೆ ಮಾಡ್ತೀರಾ ನಾವು ಹಂಗೆ ಮಾಡಿದ್ವಾ ಯಾವ್ದಾರ ಸಾರ್ವಜನಿಕ ವಿಷಯ ತೆಗೆದುಕೊಂಡು ಇವೆನ್ ಪ್ರೊಟೆಸ್ಟ್ ಮಾಡ್ತಿದ್ದೀರಾ ಯಾವುದಾದ್ರೂ ದೇಶದ ಬಹಳ ಗಹನವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಯನ್ನು ಇಟ್ಕೊಂಡು ಏನಾದರೂ ಪ್ರತಿಭಟನೆ ಮಾಡ್ತಿದ್ರೆ ಇಲ್ಲ ಅತ್ಯಂತ ಸ್ವಾರ್ಥದ ಕಾರಣಕ್ಕೋಸ್ಕರವಾಗಿ ನೀವು ಪ್ರತಿಭಟನೆಯನ್ನು ಮಾಡ್ತೀರಾ ಸ್ವಾತಂತ್ರ್ಯ ಹೋರಾಟಗಾರರು ಸಾವಿರಾರು ಜನ ಇದ್ದರು ಅವರು ಕೊಟ್ಟಿರ್ತಕ್ಕಂಥ ಡೊನೇಷನ್ನಿನ ಆಧಾರದ ಮೇಲೆ ಇವತ್ತು ನ್ಯಾಷನಲ್ ಹೆರಾಲ್ಡ್ಗೆ ಸಂಬಂಧಪಟ್ಟಂತೆ ಭೂಪಾಲ್ನಲ್ಲಿರ್ತಕ್ಕಂಥ ಆಸ್ತಿ ಇರ್ಬೋದು ಡೆಲ್ಲಿನಲ್ಲಿರ್ತಕ್ಕಂಥ ಆಸ್ತಿ ಇರ್ಬೋದು ನಾಗ್ಪುರದಲ್ಲಿರ್ತಕ್ಕಂಥ ಆಸ್ತಿ ಇರ್ಬೋದು ಮುಂಬೈನಲ್ಲಿರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಹತ್ತತ್ರ 2,000 ಕೋಟಿ ರೂಪಾಯಿ ಆಸ್ತಿ ಸಾವಿರಾರು ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರಲ್ಲ ಅವರೆಲ್ಲರೂ ಕೂಡ ಡೊನೇಷನ್ ಮಾಡಿದರು ಟ್ರಸ್ಟ್ಗೆ ಯಾವುದೇ ಒಂದು ಟ್ರಸ್ಟ್ ಮೀಟಿಂಗ್ ಮಾಡಿಲ್ಲ ಯಾವುದೇ ಸದಸ್ಯರ ಮೀಟಿಂಗನ್ನು ಮಾಡಲಿಲ್ಲ ನ್ಯಾಷನಲ್ ಹೆರಾಲ್ಡ್ ಅಂತ ಹೇಳಿದ್ರೆ ಇದೇನು ಸೋನಿಯಾ ಗಾಂಧಿ ಅವರ ಮನೆ ಆಸ್ತಿನಾ ರಾಹುಲ್ ಗಾಂಧಿ ಅವರ ಮನೆ ಆಸ್ತಿನಾ ಭೋಪಾಲ್ನಲ್ಲಿರ್ತಕ್ಕಂಥ ಸಂಪತ್ತು ಡೆಲ್ಲಿನಲ್ಲಿರ್ತಕ್ಕಂಥ ಸಂಪತ್ತು ನಾಗ್ಪುರದಲ್ಲಿರ್ತಕ್ಕಂಥ ಕಟ್ಟಡಗಳು ಮುಂಬೈನಲ್ಲಿರ್ತಕ್ಕಂಥ ಕಟ್ಟಡಗಳು ಯಾರ ಆಸ್ತಿ ಇದೆಲ್ಲ ಯಾರ ಹಣ ಅದು ಇದಕ್ಕೆ ಪ್ರತಿಭಟನೆ ಮಾಡೋದ ಇದಕ್ಕೆ ಎಂಕ್ವೈರಿ ಮಾಡಬಾರ್ದ ಐಟಿ ಆಗಲಿ ಇಡಿ ಆಗಲಿ ಹಾಗಾಗಿ ಇದೊಂದು ಪ್ರಜಾಪ್ರಭುತ್ವದ ವಿರೋಧಿ ಸಂವಿಧಾನ ವಿರೋಧಿ ಮತ್ತು ನಮ್ಮ ನೆಲದ ಕಾನೂನಿನ ವಿರೋಧಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸುತ್ತೆ ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅವತ್ತು 2,000 ಕೋಟಿ ರೂಪಾಯಿ ಆಸ್ತಿ ಇವತ್ತು ಹಾಗಾಗಿ ನಮ್ದು ಅವತ್ತು ಕೊಂಡ್ಕೊಂಡಿದ್ವಪ್ಪ ನಾವೆಲ್ಲ ಕೂಡಿಟ್ಬಿಟ್ಟು ದುಡ್ಡು ಹಂಗೇನಿಲ್ವಲ್ಲ ಫೇಸ್ ಮಾಡಿ ಯಾಕೆ ಎದುರ್ಕೊಂತೀರಾ